morning, students. In the previous class, we were discussed about numericals. Numericals bagge maatadta idvi. So, 12 numericals galanna naavu solve maadidvi nenne class nalli. Nenne varagu ivattinda 13ne numericals nodkolli. Page number nimma material alli page number 40 ide. So, 13th problem na nodkolli illi. So, determine the current in each branch of the network as shown. Ondu Wheatstone network kottidare. ಸೊ ಆ ವೀಟ್ ಸ್ಟೋನ್ ನೆಟ್ವರ್ಕ್ನಲ್ಲಿ ಪ್ರತಿಯೊಂದು ಬ್ರ್ಯಾಂಚ್ನಲ್ಲೂ ಎಷ್ಟು ಪ್ರಮಾಣದ ಕರೆಂಟ್ ಹೋಗ್ತಾ ಇದೆ ಅನ್ನೋದನ್ನು ಅವರು ಕೇಳಿದ್ದಾರೆ. ಸೊ ಇದಕ್ಕೆ ನೀವು ವೀಟ್ ಸ್ಟೋನ್ ಬ್ರಿಡ್ಜ್ ಆಗಿರೋದ್ರಿಂದ ಸೊ ವೀಟ್ ಸ್ಟೋನ್ ನಿಯಮನ ಬಳಸಬೇಕಾಗ್ತದೆ ಟು ಸಾಲ್ವ್ ದಿಸ್. ನೋಡೋಣ ಅದು ಹೇಗೆ ಮಾಡೋದು ಅಂತ. ಫಸ್ಟು ಡಯಾಗ್ರಾಮ್ ಬರೀತೇನೆ, ಸೊ ನಂತರದಲ್ಲೇ ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ, ನೋಡ್ಕೊಳ್ಳಿ. ಸೊ ಡಯಾಗ್ರಾಮ್ನ ಫಸ್ಟು ಬರೆಯೋದಾದರೆ ಸೊ ಈ ಥರ ಇದೆ. So this is the network, so which is connected to the battery. Ille ond resistor ide, the battery ide. Idanna A B C D anta helidare. So illi ond resistor na kottidare. So idaradu resistance 10 ohm anta kodtare, idu resistance 5 ohm anta kodtare. ಇದರ ರೆಸಿಸ್ಟೆನ್ಸ್ 10 ಓಮ್ ಅಂತ ಕೊಡ್ತಾರೆ, ಇದರ ರೆಸಿಸ್ಟೆನ್ಸ್ 5 ಓಮ್. ಸೊ ಇಲ್ಲಿ ಒಂದು ರೆಸಿಸ್ಟಾರ್ ಬರುತ್ತೆ, ಇದರ ರೆಸಿಸ್ಟೆನ್ಸ್ 10 ಓಮ್, ಆ್ಯಂಡ್ ಇಲ್ಲಿ ಒಂದು ಇ ಎಮ್ ಎಫ್ ಬರುತ್ತೆ, ಇ ದಟ್ ಈಸ್ 10 ವೋಲ್ಟ್ ಅಂತ. ಸೊ ಇಲ್ಲಿ ಈಗ ಇದು ವೀಟ್ಸ್ಟೋನ್ ನೆಟ್ವರ್ಕ್. ಈಗ ಇದನ್ನು ನಾವು ರೆಸಿಸ್ಟಾರ್ಗಳನ್ನು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ದ ಕರೆಂಟ್ ಸ್ಟಾರ್ಟ್ಸ್ ಟು ಫ್ಲೋ. ನೋಡಿ, ಕರೆಂಟ್ ಇಲ್ಲಿಂದ ಫ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಡಿವೈಡ್ ಆಗುತ್ತೆ ಕರೆಂಟ್. ಸೊ ಡಿವೈಡ್ ಆದ ಕರೆಂಟ್ ಇಲ್ಲಿ I1 ಅಂತ ಬರ್ಕೊಳ್ಳೋಣ. ಇಲ್ಲಿ I2 ಅಷ್ಟು ಕರೆಂಟ್ ಡಿವೈಡ್ ಆಯಿತು. ಸೊ ಇಲ್ಲಿಂದ ಮುಂದಕ್ಕೆ ಹೋಯಿತು ಕರೆಂಟ್, ಇಲ್ಲಿ ಮತ್ತೆ ಡಿವೈಡ್ ಆಯಿತು, I3 ಡಿವೈಡ್ ಆಯಿತು. ಸೊ ಇಲ್ಲಿ I1 I3 ಕಳೆದಷ್ಟು ಕರೆಂಟ್ ಇಲ್ಲಿ ಬಂತು, I1 - I3 ಕರೆಂಟ್ ಸೊ ಈ ಬ್ರ್ಯಾಂಚ್ನಲ್ಲಿ ಹೋಗ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಬಂದಂಥ ಕರೆಂಟ್ ಈಗ ಇಲ್ಲಿ ಹೋಗಬೇಕು. ಇಲ್ಲಿ ಹೋಗುವಂಥ ಕರೆಂಟ್ ಎಷ್ಟು ಅಂದರೆ I3 I2 ಸೇರಿಕೊಂಡು I2 + I3 ಅಷ್ಟು ಕರೆಂಟ್ ಸೊ ಈ ಬ್ರ್ಯಾಂಚ್ನಲ್ಲಿ ಹೋಗ್ತಾ ಇದೆ. ಟೋಟಲಿ ದಿಸ್ ಇಸ್ ದ ಮೈನ್ ಕರೆಂಟ್ I. ಸೊ ವಾಪಸ್ ಬರುತ್ತೆ ಈ ಕರೆಂಟ್ ಎಷ್ಟಿರುತ್ತೆ ಅಂದರೆ ಸೊ I1 + I2 ಎಷ್ಟಿರುತ್ತೋ ಅಷ್ಟು ಕರೆಂಟ್ ನಮಗೆ ವಾಪಸ್ಸು ಬ್ಯಾಟ್ರಿಗೆ ಬರ್ತದೆ. ಸೊ ದಿಸ್ ಇಸ್ ವಾಟ್ ದಿಸ್ ಇಸ್ ಹೌ ದ ಕರೆಂಟ್ ಫ್ಲೋಸ್. ಈಗ ನಾವು ಇದನ್ನು ಸಾಲ್ವ್ ಮಾಡಬೇಕು ಅಂತ ಅಂದರೆ ನಾವು ಕ್ರಿಚಾಫ್ಸ್ ವೋಲ್ಟೇಜ್ ರೂಲನ್ನು ಅಪ್ಲೈ ಮಾಡಬೇಕು ಆಬ್ವಿಯಸ್ಲಿ. ಸೊ ಈಗ ಫಸ್ಟು ಮೂರು ಇಲ್ಲಿ ನೆಟ್ವರ್ಕ್ ನಮಗೆ ಕಾಣ್ತಿದೆ. ಸೊ ಲೆಟಸ್ ದಿಸ್ ಇಸ್ ದ ಒನ್ ಲೂಪ್ ಆ್ಯಂಡ್ ದಿಸ್ ಇಸ್ ಅನದರ್ ಲೂಪ್ ದಿಸ್ ಇಸ್ ಅನದರ್ ಲೂಪ್. ಮೂರು ಲೂಪ್ ಇದೆ. ಮೂರು ಲೂಪನ್ನು ತೆಗೆದುಕೊಂಡು ನೀವೇನು ಮಾಡಬೇಕಾಗತ್ತೆ, ಸಾಲ್ವ್ ಮಾಡಬೇಕಾಗತ್ತೆ. ಓಕೆ ನೋಡೋಣ. ಫಸ್ಟ್ ಲೂಪ್ ತೊಗೊಳ್ತೀನಿ. ಅಪ್ಲೈ ಕ್ರಿಚಾಫ್ಸ್ ವೋಲ್ಟೇಜ್ ಲಾ ಟು ಲೂಪ್ ಎ ಇ. ನೋಡಿ, ಎ ಇ. ಓಕೆ, ನೆಕ್ಸ್ಟ್ ಇಲ್ಲಿ ಸಿ ಬಿ ಎ. ಎ ಇ ಸಿ ಬಿ ಎ ಲೂಪ್ಗೆ ಅಪ್ಲೈ ಮಾಡ್ತೀನಿ. ಓಕೆ, ಸೊ ನೋಡಿ, ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ಎ, ಐ ಆಮ್ ಮೂವಿಂಗ್ ಟುವರ್ಡ್ಸ್ ಇ. ಸೊ ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ಎ, ಎಯಿಂದ ಬರ್ತಾ ಇದ್ದೀನಿ. ಇಲ್ಲಿ ಎಷ್ಟೋ ಕರೆಂಟ್ ಇದೆ, ಎಷ್ಟು ಕರೆಂಟ್ ಇದೆ, I1 + I2 ಅಷ್ಟು ಕರೆಂಟ್ ಇಲ್ಲಿ ಬರ್ಕೊಳ್ತೀನಿ. I1 + I2 ಅಷ್ಟು ಕರೆಂಟ್. ಸೊ I1 + I2 ಅಂದರೆ IR ಮಲ್ಟಿಪ್ಲೈ ಮಾಡ್ಕೋಬೇಕು. ಇಟ್ ಈಸ್ ಆಪೋಸಿಟ್ ಟು ದ ವಿ ಆರ್ ಮೂವಿಂಗ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಕರೆಂಟ್, ದೇರ್ ಫಾರ್ ದ ಪ್ರಾಡಕ್ಟ್ ಆಫ್ IR ಬಿಕಮ್ಸ್ ಪಾಸಿಟಿವ್. ಅಲ್ಲಿಗೆ ಮಲ್ಟಿಪ್ಲೈ ಮಾಡಿಬಿಡೋಣ. 10 × I1 ಅಂದರೆ 10 I1 ಪ್ಲಸ್ 10 × I2 ಅಂದರೆ 10 I2 ಅಷ್ಟು ಕರೆಂಟ್ ಇರ್ತದೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಲೆಟ್ ಇಸ್ ಮೂವ್ ಫರ್ದರ್. ಇಲ್ಲಿ ಮೂವ್ ಆದಾಗ ವಿ ಆರ್ ಮೂವಿಂಗ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಪೊಟೆನ್ಷಿಯಲ್, ಅಂದರೆ ವಿ ಆರ್ ಮೂವಿಂಗ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋಯರ್ ಪೊಟೆನ್ಷಿಯಲ್ ಥ್ರೂ ದ ಬ್ಯಾಟ್ರಿ. ಹಾಗಾಗಿ ಹೈಯರ್ ಪೊಟೆನ್ಷಿಯಲಿಂದ ಲೋಯರ್ ಪೊಟೆನ್ಷಿಯಲ್ಗೆ ಹೋದಾಗ ದ ಇ ಎಮ್ ಎಫ್ ಬಿಕಮ್ಸ್ ನೆಗೆಟಿವ್. ಅದಕ್ಕೆ ಇ ಎಮ್ ಎಫ್ ಏನಾಗುತ್ತೆ, -10 ಅಂತ ಬರ್ಕೊಳ್ತೀನಿ. ಅರ್ಥ ಆಗ್ತಿದೆಯಾ? ಸೊ ಅಗೇನ್ ಐ ಆಮ್ ಮೂವಿಂಗ್ ಫರ್ದರ್. ಸೊ ಐ ಫೌಂಡ್ ಅ ರೆಸಿಸ್ಟಾರ್ ಹಿಯಲ್. ಇಲ್ಲಿ ಒಂದು ರೆಸಿಸ್ಟಾರ್ನ ಕಂಡುಕೊಳ್ತೇನೆ. ಸೊ ರೆಸಿಸ್ಟೆನ್ಸ್ 5 ಓಮ್ ಇದೆ, ಕರೆಂಟ್ I1 - I3 ಇದೆ. ಸೊ ನೋಡಿ, ವಿ ಆರ್ ಮೂವಿಂಗ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಕರೆಂಟ್ ಥ್ರೂ ದ ರೆಸಿಸ್ಟಾರ್, ದೇರ್ ಫೋರ್ ದ ಪ್ರಾಡಕ್ಟ್ ಈಸ್ ಪಾಸಿಟಿವ್. ಸೊ ಅಲ್ಲಿಗೆ ಪ್ರಾಡಕ್ಟ್ ಮಾಡಿಬಿಡೋಣ. 5 × I1 ಅಂದರೆ
plus 5i1. So minus into plus, minus 5i3. Okay, next I am moving further here. So again we are moving opposite to the direction of current. So the potential difference become positive. So that is 10 into I1 is 10i1 plus 10i1 is equals to 0. So that is how we have written. Nodi, a minus 10 EMF na akadekals bidi. So illi 10i1, so 5i1, 10i1, 10, 15, 25. Andre 25i1 aitu. So I2 nodkoli, I2 ellu illa. Bari 10 I2 hage barkoli. So I3 nodkoli, minus 5i3 ashte irodu. So minus 5i3 is equals to 10 aitu. Minus 10 akade hodre plus 10 aitu. So alige nodi idna 5 inda divide madidre idu 5i1. So plus 10 andre 2. 2i2, 5 2s are 10 agate, minus 1i3 is equals to 10 itala, 2s are 5 2s are 10. So this is equation number 1. So alige one equation namge sikthu. So ide reethi innond equation na innond loop na consider madodru mukantra namge sigutte. So let us apply. So again we are applying, apply KVL to another loop ABDA loop ki apply madte. So now I am moving through the direction of current, therefore the product of IR becomes negative. Alage minus 10 I1, again I am through the current, so therefore the resistance 5 ohm ide anta ankonre or kottidare. So minus 5i3. So next munduku hogtane, again opposite to the direction of current. So alige plus 5i2 is equals to 0. So nanu matte 5 inda divide maarkoltene, nanage first term positive barbeku ante nanu andkoltene, adakoskara I am multiplying with negative. Minus in the multiply madidre enagutte nodi idu 5 2s alige 2i1 agutte idu plus 2i1. So i2 second stage nal barkoli minus 2 minus 1i2 plus 1i3 is equals to 0. So that is the equation number 2. Okay, so that is equation number 2. So adhe tara innondu loop ide illi yavadu BCDB moorne loop adukond apply maarkonbitre namage moor equation sigutte. So third, apply KVL to BCDB loop ge apply maarana KVL na nodkoli. So I am moving through the current, so minus multiply maadbekagutte, so minus 5i1. So minus into minus plus 5i3. Okay, so next I am moving here, so against the current alge plus irutte, 10 into i2 andre 10 i2 plus 10 i2. So 10 into i3 andre plus 10 i3. Again I am moving opposite to the current, so therefore the product of IR becomes positive, therefore plus 5i3 is equals to 0. Nodi ili i1 minus ide, so i1 onde ide, so minus 5i1 hage barkoltini. So i3 5 10 andre 15 5 andre 20 ide, plus 20 i3 agutre, so is equals to 0. i2 bari 10 ide, plus 10 i2. So 2 in the divide, 5 in the divide maadkoli, minus in the multiply maadkoli, yake andre nanige minus sign kaanisud beda anta naan ankondidini. So adakke minus in the multiply maadthe, neevu hage maadodidre hage maadabodu, no problem. So alige nanu i1 minus 2i2 minus 4i3 is equals to 0. That is the equation number 3. Nodi 5 in the divide maadidini, 5 1s are 5, 5 2s are 10, 5 4s are 20. So minus in the multiply mani, this become plus, this become minus, this become minus. So I have got 3 equations here.
ಸೊ ಈ ತ್ರೀ ಇಕ್ವೇಷನ್ ಸಾಲ್ವ್ ಮಾಡೋದಕ್ಕೆ ಟೂ ಇಕ್ವೇಷನ್ಸ್ ಇದ್ದರೆ ನಾವು ಸೈಮಲ್ಟೇನಿಯಸ್ ಇಕ್ವೇಷನನ್ನು ಯೂಸ್ ಮಾಡ್ಕೊಳ್ಬೋದು, ಇಲ್ಲೂ ಸೈಮಲ್ಟೇನಿಯಸ್ ಇಕ್ವೇಷನ್ನ ಯೂಸ್ ಮಾಡ್ಕೊಳ್ಬೋದು. ಅದರ ಪ್ರೊಸೀಜರ್ ತುಂಬ ಲಾಂಗ್ ಆಗುತ್ತೆ. ಸೊ ತುಂಬ ಲಾಂಗ್ ಆದರೂ ಕೂಡ ನಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಇಲ್ಲಿ ನಾನು ಕ್ರಾಮರ್ಸ್ ರೂಲ್ನ ಅಪ್ಲೈ ಮಾಡಿದ್ದೀನಿ. ಅದಕ್ಕಾಗಿ ನಿಮ್ಮ ಮೆಟೀರಿಯಲಲ್ಲಿ ಹಿಂಟ್ ಕೊಟ್ಟಿದ್ದೀವಿ, ಯೂಸ್ ಕ್ರಾಮರ್ಸ್ ರೂಲ್ ಅಂತ. ಕ್ರಾಮರ್ಸ್ ರೂಲ್ ಸ್ವಲ್ಪ ಪ್ರೊಲಾಂಗ್ ಆಗುತ್ತೆ, ದೊಡ್ಡದಾಗುತ್ತೆ. ಸೊ ಆದರೂ ಕೂಡ ನಿಮಗೆ ಕನ್ಫ್ಯೂಷನ್ಸ್ ಕಡಿಮೆ ಇರುತ್ತೆ. ನೀವು ಯಾಕಂದರೆ ಮ್ಯಾಥಮೆಟಿಕ್ಸಲ್ಲಿ ಚೆನ್ನಾಗಿ ಕಲ್ತಿರ್ತೀರಿ, ಡಿಟರ್ಮಿನೆಂಟ್ಸಲ್ಲಿ ಕ್ರಾಮರ್ಸ್ ರೂಲ್ ಅದನ್ನು ನಾವಿಲ್ಲಿ ಅಪ್ಲೈ ಮಾಡ್ತೀವಿ. ಓಕೆ, ಯೂಸಿಂಗ್ ಕ್ರಾಮರ್ಸ್ ರೂಲ್. ಈ ರೀತಿ ಬರ್ಕೊಳ್ತೀನಿ. ಸೊ ಡಿಟರ್ಮಿನೆಂಟ್ ಫಾರ್ಮ್ನಲ್ಲಿ ಬರ್ಕೊಳ್ತೀನಿ ಮೂರು ಈಕ್ವೇಷನ್ನ. ನೋಡಿ, ಫಸ್ಟ್ ಈಕ್ವೇಷನ್ ಫೈವ್, ಬರೀ ನಂಬರ್ಸ್ನಷ್ಟೇ ಬರ್ಕೊಳ್ಳಿ. ಐ ಟು, ಐ ಒನ್, ಐ ಟು, ಐ ತ್ರೀನ ನಾವು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬರೀ ನಂಬರ್ಸ್ ಬರ್ಕೊಳ್ತೀನಿ. ಫೈವ್ ಇದೆ, ಪ್ಲಸ್ ಫೈವ್, ಫೈವ್ ಅಂತ ಬರ್ಕೊಂಡಿದ್ದೀನಿ. ಪ್ಲಸ್ ಟೂ ಇದೆ, ಟೂ ಅಂತ ಬರ್ಕೊಂಡಿದ್ದೀನಿ. ಸೊ ಮೈನಸ್ ಒನ್ ಇದೆ, ಮೈನಸ್ ಒನನ್ನು ಬರ್ಕೊಂಡಿದ್ದೀನಿ. ಅರ್ಥ ಆಗ್ತಿದೆಯಾ? ಸೆಕೆಂಡ್ ಈಕ್ವೇಷನ್ ಟೂ ಇದೆ, ಮೈನಸ್ ಒನ್ ಇದೆ, ಪ್ಲಸ್ ಒನ್ ಇದೆ, ಪ್ಲಸ್ ಏನು ಬರೆಯೋದು ಬೇಡ, ಒನ್ ಬರ್ಕೊಳ್ಳಿ. ಸೊ ಅದೇ ಥರ ಫೈನಲಿ ಒನ್ ಇದೆ. ಓಕೆ, ಇಲ್ಲಿ ಈಕ್ವೇಷನಲ್ಲಿ ಮೈನಸ್ ಟೂ ಇದೆ, ಮೈನಸ್ ಫೋರ್ ಇದೆ. ಓಕೆ, ದಿಸ್ ಈಸ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡಿ, ಟೂ ಇದೆ, ಝೀರೋ ಇದೆ, ಇಲ್ಲೂ ಝೀರೋ ಇದೆ. ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಈ ಥರ ಇರುತ್ತೆ ಡಿಟರ್ಮಿನೆಂಟ್ ಫಾರ್ಮ್, ಟೂ ಝೀರೋ ಝೀರೋ. ಸೊ ದಟ್ ಈಸ್ ದ ರೈಟ್ ಹ್ಯಾಂಡ್ ಸೈಡ್. ಈಗ ನಾವೇನು ಮಾಡಬೇಕು ಈ ಕ್ರಾಮರ್ಸ್ ರೂಲ್ನಲ್ಲಿ ಅಂದರೆ, ವಿ ಆರ್ ಸಾಲ್ವಿಂಗ್ ಫಾರ್ ಹೋಲ್ ಡಿಟರ್ಮಿನೆಂಟ್ ಫಸ್ಟ್, ಆ್ಯಂಡ್ ವಿ ಆರ್ ಸಾಲ್ವಿಂಗ್ ಫಾರ್ ಫಸ್ಟ್ ಈಕ್ವೇಷನ್. ಐ ಒನ್ಗೆ ಸಾಲ್ವ್ ಮಾಡ್ತೀವಿ, ಐ ಟೂಗೆ ಸಾಲ್ವ್ ಮಾಡ್ತೀವಿ, ಐ ತ್ರೀಗೆ ಸಾಲ್ವ್ ಮಾಡ್ತೀವಿ. ದೆನ್ ಈ ಹೋಲ್ನಲ್ಲಿ ಸಾಲ್ವ್ ಮಾಡಿರ್ತೀವಲ್ಲ, ಅದನ್ನ ನಾವು ಡೆಲ್ಟಾ ಅಂತ ಕರಿತೀವಿ. ಸೊ ಈ ಡೆಲ್ಟಾದಲ್ಲಿ ಐಗೆ ಸಾಲ್ವ್ ಮಾಡಿರ್ತೀವಲ್ಲ ಡೆಲ್ಟಾ ಒನ್, ಸೊ ಅದನ್ನ ರೇಷಿಯೋ ತೊಗೊಳ್ತೀವಿ, ದಿಸ್ ಬೈ ದಿಸ್ ನಮಗೆ ಐ ಒನ್ ಸಿಗುತ್ತೆ. ಆ್ಯಂಡ್ ಅದೇ ಥರ ಡೆಲ್ಟಾ ಟೂನ ಮಾಡಿದೆ. ಸೊ ವಿ ಆರ್ ಅಪ್ಲೈಯಿಂಗ್ ದಿಸ್ ಕಾಲಮ್ ಹಿಯರ್ ಇನ್ ದ ಪ್ಲೇಸ್ ಆಫ್ ಸೆಕೆಂಡ್, ಐ ಟು ಜಾಗದಲ್ಲಿ ಈ ಕಾಲಮ್ನ ಅಪ್ಲೈ ಮಾಡ್ತೀವಿ, ಸೊ ಡೆಲ್ಟಾ ಟೂ ಸಿಗುತ್ತೆ. ಅದೇ ಥರ ಐ ತ್ರೀ ಜಾಗದಲ್ಲಿ ಇನ್ನು ಅಪ್ಲೈ ಮಾಡ್ತೀವಿ, ಡೆಲ್ಟಾ ತ್ರೀ ಸಿಗುತ್ತೆ. ಸೊ ಡೆಲ್ಟಾ ಒನ್, ಡೆಲ್ಟಾ ಟೂ, ಡೆಲ್ಟಾ ತ್ರೀ ಸಿಕ್ಕ ಮೇಲೆ ನಮಗೆ ಐ ಒನ್ ಅಂದರೆ ಈ ಡೆಲ್ಟಾ ಒನ್ ಡಿವೈಡೆಡ್ ಬೈ ಡೆಲ್ಟಾ, ಐ ಟೂ ಅಂದರೆ ಡೆಲ್ಟಾ ಟೂ ಡಿವೈಡೆಡ್ ಬೈ ಡೆಲ್ಟಾ, ಆ್ಯಂಡ್ ಐ ತ್ರೀ ಅಂದರೆ ಡೆಲ್ಟಾ ತ್ರೀ ಡಿವೈಡೆಡ್ ಬೈ ಡೆಲ್ಟಾ. ಸೊ ಈ ರೀತಿಯಾಗಿ ನಾವು ಐ ಒನ್, ಐ ಟು, ಐ ತ್ರೀನ ಡಿಟರ್ಮಿನೆಂಟ್ ಫಾರ್ಮ್ಸ್ನಲ್ಲಿ ನಾವೇನು ಮಾಡ್ತೇವೆ, ಕ್ಯಾಲ್ಕುಲೇಟ್ ಮಾಡಿಕೊಳ್ತೇವೆ. ಓಕೆ, ಅರ್ಥ ಆಯ್ತಾ ನಿಮಗೆ? ಸೊ ಐ ಒನ್, ಐ ಟು, ಐ ತ್ರೀ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಲ್ಲಿ ನಾವು ಅಪ್ಲೈ ಮಾಡಿದ್ರೆ ಎ ಬಿ, ಬಿ ಸಿ, ಸಿ ಡಿ, ಆಮೇಲೆ ಡಿ ಎ, ಆಮೇಲೆ ಬಿ ಡಿ, ಆಮೇಲೆ ಸೊ ಐ ಒನ್ ಪ್ಲಸ್ ಐ ಟು ಎಷ್ಟು ಕರೆಂಟ್ ಎಲ್ಲೆಲ್ಲಿ ಹೋಗುತ್ತೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಸೊ ನೋಡೋಣ ಹೆಂಗೆ ಮಾಡೋದು ಅಂತೇಳಿ ಕ್ರಾಮರ್ಸ್ ರೂಲ್ನಲ್ಲಿ. ಫಸ್ಟಿಗ ಡೆಲ್ಟಾನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೇನೆ. ಸೊ ಡೆಲ್ಟಾನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಈ ಥರ, ಡೆಲ್ಟಾ ಈಸ್ ಈಕ್ವಲ್ಸ್ ಟು, ಸೊ ಫೈವ್ ಟೂ ಒನ್, ಟೂ ಮೈನಸ್ ಒನ್ ಮೈನಸ್ ಟೂ, ಒನ್ ಮೈನಸ್ ಒನ್, ಒನ್ ಮೈನಸ್ ಫೋರ್. ಸೊ ಇದು ಹೆಂಗೆ ಅಂದರೆ, ಸೊ ಫಸ್ಟ್ ಕಾಲಮ್ನ ಪ್ಲಸ್ ಅಂದ್ಕೊಳ್ಳಿ, ಸೆಕೆಂಡ್ ಕಾಲಮ್ನ ಟೂ ಮೈನಸ್ ಅಂದ್ಕೊಳ್ಳಿ, ಥರ್ಡ್ ಕಾಲಮ್ನ ಪ್ಲಸ್ ಅಂದ್ಕೊಳ್ಳಿ. ಸೊ ಈಗ ನಾವೇನು ಮಾಡಬೇಕು, ಕ್ರಾಮರ್ಸ್ ರೂಲ್ನಲ್ಲಿ ಫಸ್ಟ್ ಕಾಲಮ್ನಲ್ಲಿ ಫೈವ್ನ ಸೆಲೆಕ್ಟ್ ಮಾಡ್ತೇನೆ, ಫೈವ್ ಇಂಟು. ಓಕೆ, ಸೊ ಈ ಕಾಲಮ್ ಮತ್ತು ಫೈವ್ ಬಂದಿರೋ ಕಾಲಮ್ ಮತ್ತು ಫೈವ್ ಬಂದಿರೋ ರೋನ ಬಿಟ್ಬಿಡಬೇಕು. ಸೊ ಈಗ ನಮಗೆ ಈ ಕಾಲಮ್ ಮತ್ತು ರೋ ಉಳಿಯುತ್ತೆ, ಅಂದರೆ ಟೂ ಕಾಲಮ್ ಟೂ ರೋಸ್ ಉಳಿಯುತ್ತೆ. ಸೊ ಇದನ್ನು ನಾವು ಬಿಟ್ಟರೆ ಓಕೆ, ಸೊ ಇದೆರಡು ಉಳಿಯುತ್ತೆ. ಸೊ ಇಲ್ಲಿ ನೋಡಿ, ಇದೆರಡರಲ್ಲಿ ರೈಟ್ ಟು ಲೆಫ್ಟ್ ಪ್ರಿನ್ಸಿಪಲ್ ಡಯಾಗೊನಲ್ ಎಲಿಮೆಂಟ್ ಅಂತ ಕರಿತೀವಿ, ರೈಟ್ ಟು ಲೆಫ್ಟ್ ಫಸ್ಟು, ಆಮೇಲೆ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಮೈನಸ್ ಪ್ಲಸ್, ಫೋರ್ ಒನ್ಸ್ ಆ ಫೋರ್, ಅದೇ ಥರ ಬರ್ಕೊಳ್ತೇನೆ ಮೈನಸ್. ಸೊ ಈ ಇದನ್ನು ಮೈನಸ್ ಮಾಡ್ಬೇಕು, ಅಂದರೆ ಪ್ರಿನ್ಸಿಪಲ್ ಡಯಾಗೊನಲ್ ಎಲಿಮೆಂಟ್ನಲ್ಲಿ ದಿಸ್ ಎಲಿಮೆಂಟ್ನ ಮಲ್ಟಿಪ್ಲಿಕೇಶನ್ನ ನಾವು ಮೈನಸ್ ಮಾಡಬೇಕು, ಮೈನಸ್ ಇಂಟು ಪ್ಲಸ್ ಮೈನಸ್, ಟೂ ಒನ್ಸ್ ಆ ಟೂ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ಫಸ್ಟ್ ಎಲಿಮೆಂಟ್ನ ಮಲ್ಟಿಪ್ಲಿಕೇಶನ್ ಆಯಿತು. ಅದೇ ಥರ ಸೆಕೆಂಡ್ ಎಲಿಮೆಂಟ್ ಮೈನಸ್ ಟೂ, ಮೈನಸ್ ಟೂ ಇಂಟು ಸೇಮ್, ಇದರ ಕಾಲಮ್ ಮತ್ತು ಇದರ ರೋನ ಬಿಟ್ಬಿಟ್ರೆ ಇದು ಇದು ಉಳಿಯುತ್ತೆ, ಫೋರ್ ಇಂಟು ಟೂ, ಮೈನಸ್ ಫೋರ್ ಇಂಟು ಟೂ, ಒನ್ ಇಂಟು ಒನ್, ಮೈನಸ್ ಫೋರ್ ಇಂಟು ಟೂನಲ್ಲಿ ಮೈನಸ್ ಒನ್ ಇಂಟು ಒನ್ನ ಕಳಿಬೇಕು. ಮೈನಸ್ ಫೋರ್ ಇಂಟು ಟೂ ಅಂದರೆ ಮೈನಸ್ ಏಯ್ಟ್. ಓಕೆ, ಇದರಲ್ಲಿ
ನಾವೇನು ಮಾಡ್ತೇವೆ, ಒನ್ ಇಂಟು ಒನ್ ಅಂದರೆ ಒನ್, ಒನ್ ಒನ್ಸ್ ಅ ಒನ್, ಅರ್ಥ ಆಗ್ತಿದೆ, ಈ ರೀತಿ ಬರ್ಕೊಳ್ತೇವೆ. ಸೊ ಫೈನಲಿ ಲಾಸ್ಟ್, ಪ್ಲಸ್ ಇಂಟು ಮೈನಸ್, ಮೈನಸ್ ಆಗುತ್ತೆ ಇದು, ಮೈನಸ್ ಒನ್ ಆಗುತ್ತೆ, ಪ್ಲಸ್ ಒನ್ ಇಂಟು, ಪ್ಲಸ್ ಇಂಟು ಮೈನಸ್, ಮೈನಸ್ ಒನ್ ಇಂಟು ಒನ್ ಈಸ್ ಒನ್ ಬರ್ಕೊಂಡಿದ್ದೀನಿ. ಈ ಒನ್ ಇರುವಂತಹ ಕಾಲಮ್ ಮತ್ತು ಒನ್ ಇರುವಂತಹ ರೋನ ಬಿಟ್ಟುಬಿಡಿ. ಉಳಿದಿದ್ದಂಥ ಕಾಲಮ್ ಮತ್ತು ರೋಗಳನ್ನು ನೋಡಿದರೆ ಎರಡು ಕಾಲಮ್ಗಳಿದೆ, ಎರಡು ರೋಗಳಿದೆ. ಸೊ ಎರಡು ಕಾಲಮ್ ಎರಡು ರೋನ ಡೌನ್ವರ್ಡ್ಸಿಂದ ರೈಟಿಂದ ಲೆಫ್ಟ್ಗೆ, ಲೆಫ್ಟಿಂದ ರೈಟ್ಗೆ ಕಳಿಬೇಕಾಗುತ್ತೆ ಎಲಿಮೆಂಟ್ಸ್ನ. ಮೈನಸ್ ಇಂಟು ಪ್ಲಸ್, ಮೈನಸ್ ಟೂ ಟೂ ಝ ಫೋರ್, ಮೈನಸ್ ಮೈನಸ್ ಇಂಟು ಪ್ಲಸ್, ಮೈನಸ್ ಒನ್ ಒನ್ ಝ ಒನ್, ಈ ರೀತಿಯಾಗಿ ನಾವು ಬರ್ಕೋಬೇಕಾಗ್ತದೆ. ಅರ್ಥ ಆಗ್ತಿದೆಯಾ? ಸೊ ಇದನ್ನ ಸಾಲ್ವ್ ಮಾಡಿದರೆ ಈ ಥರ ಬರುತ್ತೆ ನಿಮಗೆ, ಫೈವ್ ಇಂಟು ಫೋರ್ ಮೈನಸ್ ಇಂಟು ಮೈನಸ್ ಪ್ಲಸ್, ಫೋರ್ ಪ್ಲಸ್ ಟು ಸಿಕ್ಸ್ ಆಗುತ್ತೆ, ಮೈನಸ್ ಟೂ ಇಂಟು, ಸೊ ಮೈನಸ್ ಏಯ್ಟ್ ಮೈನಸ್ ಒನ್ ಅಂದರೆ ಮೈನಸ್ ನೈನ್ ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಒನ್ ಮೈನಸ್ ಫೋರ್ ಅಂದರೆ ಮೈನಸ್ ತ್ರೀ ಆಗುತ್ತೆ, ಮೈನಸ್ ಒನ್ ಇಂಟು ಮೈನಸ್ ತ್ರೀ ಆಗುತ್ತೆ. ಸೊ ಅಲ್ಲಿಗೆ ನೋಡಿ, ಫೈವ್ ಸಿಕ್ಸ ತರ್ಟಿ, ಸೊ ಮೈನಸ್ ಇಂಟು ಪ್ಲಸ್, ಸಾರಿ ಮೈನಸ್ ಇಂಟು ಮೈನಸ್ ಪ್ಲಸ್, ನೈನ್ ಟು ಝ ಏಯ್ಟೀನ್, ಮೈನಸ್ ಇಂಟು ಮೈನಸ್ ಪ್ಲಸ್ ತ್ರೀ ಒನ್ ಝ ತ್ರೀ, ಅಲ್ಲಿಗೆ ಟೋಟಲ್. ಸೊ ಇದರ ವ್ಯಾಲ್ಯೂ ಅಂದರೆ ಡೆಲ್ಟಾ ವ್ಯಾಲ್ಯೂ ಏನಾಗುತ್ತೆ ನಿಮಗೆ, ಫಿಫ್ಟಿ ಒನ್ ಬರುತ್ತೆ. ಸೊ ದಟ್ ಈಸ್ ದ ಸೊ ಟೋಟಲ್ ಡೆಟರ್ಮಿನೆಂಟ್ ವ್ಯಾಲ್ಯೂ ಬರುತ್ತೆ. ಈಗ ನಾವು ಫಸ್ಟ್ ಕಾಲಮ್ನ ಸಾಲ್ವ್ ಮಾಡ್ಕೋಬೇಕು. ಯಾವ ರೀತಿ ಫಸ್ಟ್ ಕಾಲಮ್ ಅಂದರೆ ಐ ಒನ್ನ ಸಾಲ್ವ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ಈ ಫಸ್ಟ್ ಕಾಲಮ್ ಜಾಗದಲ್ಲಿ ಈ ನಮಗೆ ರಿಸಲ್ಟ್ ಆ್ಯಂಡ್ ಏನಿದ್ದಾರಪ್ಪ ರಿಸಲ್ಟ್ ರೈಟ್ ಹ್ಯಾಂಡ್ ಸೈಡ್, ಸೊ ಇದನ್ನು ತೆಗೆದುಕೊಂಡು ಇಲ್ಲಿಗೆ ಪ್ಲೇಸ್ ಮಾಡ್ತೀವಿ. ಸೊ ಸೇಮ್ ಪ್ರೊಸೀಜರ್ ಮಾಡ್ತೀವಿ, ಡೆಲ್ಟಾ ಒನ್ ಅಂತೀವಿ. ಸೊ ಅದೇ ರೀತಿ ಇದನ್ನು ಸೆಕೆಂಡ್ ಕಾಲಮ್ಗೆ ಹಾಕ್ತೀವಿ, ಸೇಮ್ ಪ್ರೊಸೀಜರ್ ಮಾಡ್ತೀವಿ, ಡೆಲ್ಟಾ ಟೂ. ಆ್ಯಂಡ್ ಇದನ್ನು ಥರ್ಡ್ ಕಾಲಮ್ಗೆ ಹಾಕ್ತೀವಿ, ಸೇಮ್ ಪ್ರೊಸೀಜರ್ ಮಾಡ್ತೀವಿ, ಅದನ್ನ ಡೆಲ್ಟಾ ತ್ರೀ ಅಂತ ಕರಿತೀವಿ. ಓಕೆನಾ? ಸೊ ಸಾಲ್ವ್ ಮಾಡೋಣ. ಸೊ ಈಗ ಡೆಲ್ಟಾ ಟೂನ ಇಲ್ಲೇ ಡೆಲ್ಟಾ ಒನ್ ಇಲ್ಲೇ ಮಾಡ್ತೇನೆ. ಸೊ ಡಿಟರ್ಮಿನೆಂಟ್ ಫಾರ್ಮ್ ಟೂ ಝೀರೋ ಝೀರೋ, ಸೊ ಎರಡನೇ ಕಾಲಮ್ ಅದೇ ಥರ ಬರೀತೀನಿ, ಟೂ ಮೈನಸ್ ಒನ್ ಮೈನಸ್ ಟೂ. ಅದೇ ಥರ ಮೂರನೇ ಕಾಲಮ್ ಮೈನಸ್ ಒನ್ ಒನ್ ಫೋರ್ ಅಂತ ಬರ್ಕೊಳ್ತೇನೆ. ಸೊ ಇದನ್ನ ಸಾಲ್ವ್ ಮಾಡೋದಾದರೆ, ಸೊ ಫಸ್ಟ್ ಫಸ್ಟ್ ನಂಬರ್ ಪ್ಲಸ್ ಮೈನಸ್ ಪ್ಲಸ್, ಪ್ಲಸ್ ಟೂ ಇಂಟು, ಸೊ ನೋಡಿ ಪ್ಲಸ್ ಟೂ ಇಂಟು, ಪ್ಲಸ್ ಇಂಟು ಮೈನಸ್ ಮೈನಸ್, ಫೋರ್ ಇಂಟು ಒನ್ ಫೋರ್. ಸೊ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್, ಟೂ ಇಂಟು ಒನ್ ಟೂ. ಸೊ ಇದಾಯಿತು. ನೆಕ್ಸ್ಟ್ ಮೈನಸ್ ಟೂ ಆಗುತ್ತೆ, ಮೈನಸ್ ಟೂ ಇಂಟು, ನೋಡಿ ಮಲ್ಟಿಪ್ಲೈ ಮಾಡಿ, ಫೋರ್ ಇಂಟು ಝೀರೋ ಝೀರೋ, ಮೈನಸ್ ಒನ್ ಇಂಟು ಝೀರೋ ಝೀರೋ. ಸೊ ಅಲ್ಲಿಗೆ ಝೀರೋ ಆಗ್ಬಿಡುತ್ತೆ. ಅದೇ ಥರ ಮೈನಸ್ ಒನ್ ಇಂಟು, ಸೊ ಮೈನಸ್ ಟೂ ಇಂಟು ಝೀರೋ ಝೀರೋ, ಮೈನಸ್ ಮೈನಸ್ ಒನ್ ಇಂಟು ಝೀರೋ ಝೀರೋ. ಸೊ ಅಲ್ಲಿಗೆ ಟೂ ಇಂಟು ಮೈನಸ್ ಫೋರ್ ಮೈನಸ್ 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 ಇಂಟು ಮೈನಸ್ ಪ್ಲಸ್, ಫೋರ್ ಟೂ ಝ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇದೇನಾಗುತ್ತೆ ಫೋರ್ ಪ್ಲಸ್ ಟು ಸಿಕ್ಸ್ ಆಗುತ್ತೆ, ಸಿಕ್ಸ್ ಟೂ ಝ ಟ್ವೆಲ್ವ್ ಆಗುತ್ತೆ ಇದು. ಸೊ ಟ್ವೆಲ್ವ್ ವಿಲ್ ಬಿ ದ ಡಿಟರ್ಮಿನೆಂಟ್ ಫಾರ್ಮ್ ಹಿಯರ್, ಸಿಕ್ಸ್ ಟೂ ಝ ಟ್ವೆಲ್ವ್. ಟ್ವೆಲ್ವ್ ವಿಲ್ ಬಿ ದ ಡಿಟರ್ಮಿನೆಂಟ್ ವ್ಯಾಲ್ಯೂ, ಫಸ್ಟ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ ಟ್ವೆಲ್ವ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಟ್ವೆಲ್ವ್ ಈಸ್ ದ ವ್ಯಾಲ್ಯೂ. ನೋಡಿ ಫಸ್ಟ್ ಕಾಲಮ್, ಸೊ ಇದು ಮೈನಸ್ ಫೋರ್ ಆಗುತ್ತೆ. ಓಕೆ, ಇಲ್ಲಿ ಕನ್ಫ್ಯೂಷನ್ ಆಗಿತ್ತು, ಮೈನಸ್ ಫೋರ್ ಈಗ ಸರಿ ಹೋಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆ, ಮೈನಸ್ ಫೋರ್ ಆಗಿತ್ತು. ನೋಡಿ ನೀವು ಬರ್ಕೊಳ್ಳೋದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ನಿಮಗೆ ಏನಾಗುತ್ತೆ ಇಲ್ಲಿ ವ್ಯಾಲ್ಯೂಸ್ ಬರೋದು ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ಅಲ್ಲಿಗೆ ನನಗೆ ಕನ್ಫ್ಯೂಷನ್ ಆಗಿತ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಟ್ವೆಲ್ವ್ ಬರುತ್ತೆ, ಸಿಕ್ಸ್ ಟು ಝ ಟ್ವೆಲ್ವ್ ಬರುತ್ತೆ. ಸೊ ದ್ಯಾಟ್ ಈಸ್ ಡೆಲ್ಟಾ ಒನ್. ಸಿಮಿಲರ್ಲಿ ಡೆಲ್ಟಾ ಟು ಕ್ಯಾಲ್ಕುಲೇಟ್ ಮಾಡೋದಾದರೆ ಮತ್ತೆ ನೀವೇನು ಮಾಡ್ಕೋಬೇಕಾಗತ್ತೆ, ಫಸ್ಟ್ ಕಾಲಮ್ ಅದೇ ಥರ ಬರೀರಿ, ಫೈವ್ ಟೂ ಒನ್, ಸೆಕೆಂಡ್ ಕಾಲಮ್ನ ನೀವೇನು ಮಾಡಿ ಟೂ ಝೀರೋ ಝೀರೋ ಅಂದರೆ ಈ ರೈಟ್ ಸೈಡ್ನ ಹಾಕಬೇಕು, ಸೆಕೆಂಡ್ ಕಾಲಮ್ ಸಾಲ್ವ್ ಮಾಡಬೇಕಲ್ವಾ, ಟೂ ಝೀರೋ ಝೀರೋ.
third column as it is minus 1, 1, minus 4 ಬರ್ಕೊಳ್ತೇನೆ. ಸೊ ಈಗ ಇದನ್ನ ಸಾಲ್ವ್ ಮಾಡೋದಾದರೆ 5 ಇಂಟು ಪ್ಲಸ್ 5 ಇಂಟು 0 ಮೈನಸ್ 0 ಆಗುತ್ತೆ, 0 ಬಿಟ್ಬಿಡಿ. ಮೈನಸ್ 2 ಇಂಟು ಮೈನಸ್ 4 ಇಂಟು 2 ಅಂದರೆ ಮೈನಸ್ 8. ಸೊ 1 ಇಂಟು 1 ಅಂದರೆ ಮೈನಸ್ 1 ಆಗುತ್ತೆ. ನೆಕ್ಸ್ಟ್ ಮೈನಸ್ 1 ಇಂಟು 0 ಮೈನಸ್ 0 ಆಗುತ್ತೆ. ಓಕೆ, 0 ಮೈನಸ್ 0. ಸೊ ನೆಕ್ಸ್ಟ್ ಇದು 0 ಬಿಟ್ಬಿಡಿ. ಇದು ಮೈನಸ್ 8 ಮೈನಸ್ 1 ಅಂದರೆ ಮೈನಸ್ 9. ಮೈನಸ್ 9 ಇಂಟು ಮೈನಸ್ 2 ಅಂದರೆ ಪ್ಲಸ್ 18 ಆಗುತ್ತೆ. ಸೊ ದಟ್ ಈಸ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಡೆಲ್ಟಾ 2. ಸೊ ಅದೇ ಥರ ಡೆಲ್ಟಾ 3ನ ಬರ್ಕೊಳ್ಳೋದಾದರೆ ನೀವು, ಸೊ 5 2 1 ಆ್ಯಸ್ ಇಟ್ ಈಸ್. ಸೊ ನೆಕ್ಸ್ಟ್ ಕಾಲಮ್ 2 ಮೈನಸ್ 1 ಮೈನಸ್ 2 ಆ್ಯಸ್ ಇಟ್ ಈಸ್. ಸೊ 2 0 0, ಯಾಕಂದರೆ ಥರ್ಡ್ ಕಾಲಮಿಗೆ ಸಾಲ್ವ್ ಮಾಡಬೇಕು. ಯು ಆರ್ ಸಾಲ್ವಿಂಗ್ ಫಾರ್ ಐ 3, ಹಾಗಾಗಿ ಥರ್ಡ್ ಕಾಲಮ್ನಲ್ಲಿ ರೈಟ್ ಹ್ಯಾಂಡ್ ಸೈಡ್ ರಿಸಲ್ಟನ್ನು ಇಡಬೇಕಾಗುತ್ತೆ. ಸೊ ದಟ್ ಈಸ್ 2 0 0. ಸೊ ನೆಕ್ಸ್ಟ್ ಮಾಡ್ತಾ ಹೋದರೆ ನೀವು 5 ಇಂಟು 0 ಮೈನಸ್ 0 ಅದನ್ನ ಬಿಟ್ಬಿಡಿ. ಮೈನಸ್ 2 ಇಂಟು 0 ಮೈನಸ್ 0 ಪ್ಲಸ್ 2 ಇಂಟು, ನೋಡಿ, ಮೈನಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್, ಮೈನಸ್ 2 2 ಜಾ 4 ಮೈನಸ್ 4. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್, ಓಕೆ, ಇಲ್ಲಿ ಮೈನಸ್ 1 ಆಗ್ತದೆ, ಮೈನಸ್ 1 ಆಗ್ತದೆ. ಸೊ ಅಲ್ಲಿಗೆ ನೀವು ಸಾಲ್ವ್ ಮಾಡಿದ್ರೆ ಇದನ್ನ, ಸೊ 2 ಇಂಟು ಮೈನಸ್ 4 ಪ್ಲಸ್ 1 ಅಂದರೆ ಮೈನಸ್ 3, ಅಲ್ಲಿಗೆ ಮೈನಸ್ 6 ಈಸ್ ದ ಡೆಲ್ಟಾ 3. ಅಲ್ಲಿಗೆ ಡೆಲ್ಟಾ 1, ಡೆಲ್ಟಾ 2, ಡೆಲ್ಟಾ 3 ಆ್ಯಂಡ್ ಡೆಲ್ಟಾ ಗೊತ್ತಾಯಿತು. ಈಗ ನಾವು ಐ 1 ಕ್ಯಾಲ್ಕುಲೇಟ್ ಮಾಡೋಣ. ದೇರ್ ಫೋರ್ ಐ 1 ಈಸ್ ಈಕ್ವಲ್ಸ್ ಟು, ಐ 1 ಅಂದರೆ ದಟ್ ಈಸ್ ದ ಕರೆಂಟ್ ಥ್ರೂ ಎ ಬಿ. ಸೊ ಕರೆಂಟ್ ಥ್ರೂ ಎ ಬಿ ಈಸ್ ಈಕ್ವಲ್ಸ್ ಟು ಐ 1, ವಿಚ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ 1 ಡಿವೈಡೆಡ್ ಬೈ ಡೆಲ್ಟಾ. ಸೊ ಡೆಲ್ಟಾ 1 ಡಿವೈಡೆಡ್ ಬೈ ಡೆಲ್ಟಾ, ಡೆಲ್ಟಾ 1 12, ಡೆಲ್ಟಾ 51 ಇದೆ. ಸೊ 3 4s 3 17s, ಅಲ್ಲಿಗೆ 4 ಬೈ 17 ಆ್ಯಂಪಿಯರ್ ಆಗುತ್ತೆ. ದ ಕರೆಂಟ್ ಥ್ರೂ ಎ ಬಿ ಈಸ್ 4 ಬೈ 17 ಆ್ಯಂಪಿಯರ್. ಸಿಮಿಲರ್ಲಿ ದ ಕರೆಂಟ್ ಥ್ರೂ ಎ ಡಿ ನೋಡೋಣ. ದ ಕರೆಂಟ್ ಥ್ರೂ ಎ ಡಿ, ದ ಕರೆಂಟ್ ಥ್ರೂ ಎ ಡಿ ಈಸ್ ಈಕ್ವಲ್ಸ್ ಟು ದಟ್ ಈಸ್ ಐ 2 ಅಂತ ಕರಿತೀವಿ ಅದನ್ನ, ಐ 2 ವಿಚ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ 2 ಡಿವೈಡೆಡ್ ಬೈ ಡೆಲ್ಟಾ. ಡೆಲ್ಟಾ 2 ಎಷ್ಟು ಬಂದಿದೆ, 18 ಬಂದಿದೆ, ಡೆಲ್ಟಾ 51 ಬಂದಿದೆ. ಸೊ 17, 6 ಬೈ 17 ಆ್ಯಂಪಿಯರ್ ಆಗುತ್ತೆ. ಸೊ ದಟ್ ಈಸ್ ಎ ಡಿ, ದ ಕರೆಂಟ್ ಥ್ರೂ ಎ ಡಿ ಈಸ್ 6 ಬೈ 17 ಆ್ಯಂಪಿಯರ್. ಸಿಮಿಲರ್ಲಿ ದ ಕರೆಂಟ್ ಥ್ರೂ ಬಿ ಡಿ ನೋಡೋಣ. ಫಸ್ಟ್ ದ ಕರೆಂಟ್ ಥ್ರೂ ಬಿ ಡಿ ಈಸ್ ಈಕ್ವಲ್ಸ್ ಟು ಐ 3, ಅದನ್ನ ಐ 3 ಅಂತ ಕರಿತೀವಿ. ಐ 3 ಅಂದರೆ ಡೆಲ್ಟಾ 3 ಡಿವೈಡೆಡ್ ಬೈ ಡೆಲ್ಟಾ. ಸೊ ಮೈನಸ್ 6 ಡಿವೈಡೆಡ್ ಬೈ 51, ಇದನ್ನ ಮೈನಸ್ 2 ಬೈ 17 ಆ್ಯಂಪಿಯರ್ ಅಂತ ತಗೊಳ್ತೀವಿ. ಸೊ ಅಲ್ಲಿಗೆ ಡೆಲ್ಟಾ ಬಿ ಡಿನಲ್ಲಿ ಹೋಗುವಂಥ ಕರೆಂಟ್ ಮೈನಸ್ 2 ಬೈ 17 ಆ್ಯಂಪಿಯರ್. ಈಗ ಉಳಿದಿದ್ದಂಥ ಕರೆಂಟ್ ಐ 1, ಐ 2 ಪ್ಲಸ್ ಐ 3, ದ ಕರೆಂಟ್ ಥ್ರೂ ಡಿ ಸಿ, ದ ಕರೆಂಟ್ ಥ್ರೂ ಡಿ ಸಿ ಈಸ್ ಈಕ್ವಲ್ಸ್ ಟು ಐ 2 ಪ್ಲಸ್ ಐ 3. ನೋಡಿ, ಐ 2 ನಮಗೆ ಗೊತ್ತಿದೆ ಎಷ್ಟು, 6 ಬೈ 17. ಐ 3 ನಮಗೆ ಗೊತ್ತಿದೆ 2 ಬೈ 17. ಐ 2 ಪ್ಲಸ್ ಐ 3 ಮಾಡಿದರೆ ಎಷ್ಟಾಗುತ್ತೆ ನೋಡಿ, 6 ಬೈ 17 ಮೈನಸ್ 6, 2 ಬೈ 17 ಅಂದರೆ 4 ಬೈ 17. 4 ಬೈ 17 ಆ್ಯಂಪಿಯರ್ ಈಸ್ ದ ಕರೆಂಟ್ ಥ್ರೂ ಬಿ ಡಿ, 4 ಬೈ 17 ಆ್ಯಂಪಿಯರ್. ಸೊ ಅದೇ ಥರ ನಮಗೆ ಬಿ ಸಿನಲ್ಲಿ ಹೋಗುವಂಥ ಕರೆಂಟ್ ಎಷ್ಟು ಅಂತ ಗೊತ್ತಾಗಬೇಕಾಗಿದೆ. ಕರೆಂಟ್ ಥ್ರೂ ಬಿ ಸಿ ಈಸ್ ಈಕ್ವಲ್ಸ್ ಟು ಐ 1 ಮೈನಸ್ ಐ 3. ಸೊ ಐ 1 ಮೈನಸ್ ಐ 3, ಐ 1 ಎಷ್ಟಿದೆ 4 ಬೈ 17, ಐ 3 ಎಷ್ಟಿದೆ ಮೈನಸ್ 2 ಬೈ 17. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 4 ಪ್ಲಸ್ 2 6 ಆಗುತ್ತೆ, 6 ಬೈ 17 ಆ್ಯಂಪಿಯರ್ ಅಷ್ಟು ಕರೆಂಟ್ ಏನಾಗುತ್ತೆ ನಮಗೆ ಬಿ ಸಿನಲ್ಲಿ ಹೋಗುತ್ತೆ. ಸೊ ಅಲ್ಲಿಗೆ ಟೋಟಲ್ ಕರೆಂಟ್ ಐ ಈಸ್ ಈಕ್ವಲ್ಸ್ ಟು ಐ 1 ಪ್ಲಸ್ ಐ 2. ಸೊ ಐ ಈಸ್ ಈಕ್ವಲ್ಸ್ ಟು ಐ 1 ಪ್ಲಸ್ ಐ 2 ಅಷ್ಟಾಗುತ್ತೆ. ಸೊ ಐ 1 ಎಷ್ಟಿದೆ, ವಾಟ್ ಈಸ್ ಐ 1, 4 ಬೈ 17. ಐ 2 ಎಷ್ಟಿದೆ, 6 ಬೈ 17. ಟೋಟಲ್ ಎಷ್ಟಿದೆ, 10 ಬೈ 17 ಆ್ಯಂಪಿಯರ್. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಮೇನ್ ಕರೆಂಟ್ ಆ್ಯಂಡ್ ದ ಕರೆಂಟ್ ಥ್ರೂ ದ ಬ್ರಾಂಚಸ್ ಬೈ ಯೂಸಿಂಗ್ ಕ್ರಾಮರ್ಸ್ ರೂಲ್ ಆ್ಯಂಡ್ ಕ್ರಿಚಾಫ್ಸ್ ವೋಲ್ಟೇಜ್ ರೂಲ್. ಕ್ರಿಚಾಫ್ಸ್ ವೋಲ್ಟೇಜ್ ರೂಲ್ನ ಇಟ್ಕೊಂಡು
Cramer's rule na itkondu, this is how we have solved the problem number 13. Artha aagtidya? Idu tumba dodda step anta andre doddadagayitu problem anta anusutte. ಬಟ್ ನೀವು ಈ ಕೆ ವಿ ಎಲ್ನ ಅಪ್ಲೈ ಮಾಡಿಕೊಂಡ್ರೆ ಮೂರು ಈಕ್ವೇಷನ್ ಬಂದರೆ ಸೊ ಇದನ್ನೆಲ್ಲ ನೀವೇನು ಮಾಡ್ತಾ ಹೋಗ್ಬೋದು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಇದರಲ್ಲಿ ಯಾವುದೇ ಡಿಫಿಕಲ್ಟಿ ಇಲ್ಲ, ನೆನ್ಪಿಟ್ಕೊಳ್ಬೇಕು ಅಂತ ಏನಿಲ್ಲ ಇದರಲ್ಲಿ. ಸೊ ನಿಮಗೆ ಸಿಂಪಲ್ ಮ್ಯಾಥಮೆಟಿಕ್ಸ್, ಮಲ್ಟಿಪ್ಲಿಕೇಷನ್ ಮತ್ತು ಅಡಿಷನ್ ಸಬ್ಸ್ಟ್ರಾಕ್ಷನ್ ಬಂದುಬಿಟ್ರೆ ನೀವು ಸಾಲ್ವ್ ಮಾಡ್ಬೋದು. ಸೊ ಬೇರೆ ಸ್ಟೆಪ್ಸ್ಗಳನ್ನು ಅಥವಾ ಬೇರೆ ಈಕ್ವೇಷನ್ಸ್ಗಳನ್ನು ಮಾಡ್ಬೋದು, ಅಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗ್ತದೆ. ದಿಸ್ ಇಸ್ ನಾಟ್ ಡಿಫಿಕಲ್ಟ್, ಇದು ಕಷ್ಟ ಏನಿಲ್ಲ, ಈಸಿ ಇದೆ. ಬಟ್ ಇದು ಏನಾಗುತ್ತೆ, ತುಂಬ ಲೆಂತಿ ಅಂತ ಅನಿಸುತ್ತೆ ನಿಮಗೆ. ಸೊ ಆದರೂ ಕೂಡ ಸೊ ದಿಸ್ ಇಸ್ ದ ಬೆಸ್ಟ್ ವೇ ಅಂತ ನಮಗೆ ಅನಿಸುತ್ತೆ. ಸೊ ಓಕೆ, ಎಲ್ಲರೂ ಒಂದ್ಸರಿ ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತೇನೆ. ಸೊ ನಾನು ಮಾಡಿರೋದಿಷ್ಟೇ. ಈ ರೀತಿ ಕೊಟ್ಟಾಗ ನೀವು ಲೂಪ್ಗಳನ್ನು ನೀವೇ ಡಿಸೈಡ್ ಮಾಡಬೇಕು. ನಾನು ಈ ಲೂಪ್ನ ಡಿಸೈಡ್ ಮಾಡ್ಕೊಂಡಿದ್ದೀನಿ, ಫಸ್ಟ್ ಲೂಪ್, ಸೆಕೆಂಡ್ ಲೂಪ್ ಆ್ಯಂಡ್ ಥರ್ಡ್ ಲೂಪ್. ಮೂರು ಲೂಪನ್ನು ಡಿಸೈಡ್ ಮಾಡಿ ಮೂರು ಈಕ್ವೇಷನ್ಗಳನ್ನು ಪಡೆದುಕೊಂಡಿದ್ದೇನೆ. ಸೊ ಬೈ ಗೆಟಿಂಗ್ ದ ತ್ರೀ ಈಕ್ವೇಷನ್ಸ್ ಐ ಆಮ್ ಡಿಟರ್ಮಿನೆಂಟ್ ಫಾರ್ಮ್ನಲ್ಲಿ ಬರೆದಿದ್ದೇನೆ. ಸೊ ಡಿಟರ್ಮಿನೆಂಟ್ ಫಾರ್ಮ್ ಇಂದ ಡೆಲ್ಟಾ, ಡೆಲ್ಟಾ 1, ಡೆಲ್ಟಾ 2, ಡೆಲ್ಟಾ 3, ಅಂದರೆ ಸಾಲ್ವಿಂಗ್ ಫಾರ್ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಅಥವಾ ಐ 1, ಐ 2, ಐ 3 ಮೂರಕ್ಕೂ ಸಾಲ್ವ್ ಮಾಡಿಕೊಂಡು ನಾನೇನು ಮಾಡಿದ್ದೀನಿ, ಈ ರೀತಿಯಾಗಿ ನಾನು ಕಂಡಿಡ್ಕೊಂಡಿದ್ದೀನಿ. ವೆರಿ ಸಿಂಪಲ್, ವೆರಿ ಸಿಂಪಲ್. ಆ್ಯಂಡ್ ಇಫ್ ಯು ಒಂದ್ಸರಿ ನೋಡಿಕೊಂಡ್ರೆ, ಒಂದು ಎರಡು ಸರಿ ಪ್ರಾಕ್ಟೀಸ್ ಆದರೆ ಈ ಥರ ಯಾವುದೇ ಪ್ರಾಬ್ಲಮ್ ಕೊಟ್ಟು ನೀವು ಸಾಲ್ವ್ ಮಾಡ್ಬೋದು. ಓಕೆ, ಐ ಥಿಂಕ್ ಇದಾಗಿದೆ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಪ್ರಾಬ್ಲಮ್ ನಂಬರ್ 14, ಪ್ರಾಬ್ಲಮ್ ನಂಬರ್ 14 ನೋಡ್ಕೊಳ್ಳಿ. ಸೊ ಪ್ರಾಬ್ಲಮ್ ನಂಬರ್ 14 ಹೇಳ್ತದೆ, ಇನ್ ಎ ಪೊಟೆನ್ಷಿಯೋಮೀಟರ್ ಅರೇಂಜ್ಮೆಂಟ್ ಎಸ್ ಎಲ್ ಆಫ್ ಇ ಎಮ್ ಎಫ್ 1.25 volt ಗೀವ್ಸ್ ಎ ಬ್ಯಾಲೆನ್ಸ್ ಪಾಯಿಂಟ್ ಆಫ್ 35 centimeter ಲೆಂತ್ ಆಫ್ ದ ವೈರ್. ಇಫ್ ದ ಸೆಲ್ ಇಸ್ ರಿಪ್ಲೇಸ್ಡ್ ಬೈ ಅನದರ್ ಸೆಲ್ ಆ್ಯಂಡ್ ದ ಬ್ಯಾಲೆನ್ಸಿಂಗ್ ಪಾಯಿಂಟ್ ಶಿಫ್ಟ್ ಟು 63 centimeter, ವಾಟ್ ಈಸ್ ದ ಇ ಎಮ್ ಎಫ್ ಆಫ್ ದ ಸೆಕೆಂಡ್ ಸೆಲ್? ಇಲ್ಲಿ ಒಂದು ಸೆಲ್ನ ಇ ಎಮ್ ಎಫ್ನ ಕೊಡ್ತಾರೆ, ಸೊ ಅದರ ಬ್ಯಾಲೆನ್ಸಿಂಗ್ ಪಾಯಿಂಟ್ನ ಕೊಡ್ತಾರೆ. ಇನ್ನೊಂದು ಸೆಲ್ನ ಬ್ಯಾಲೆನ್ಸಿಂಗ್ ಪಾಯಿಂಟ್ನ ಕೊಡ್ತಾರೆ ಪೊಟೆನ್ಷಿಯೋಮೀಟರ್ನಲ್ಲಿ, ಇ ಎಮ್ ಎಫ್ ಎಷ್ಟು ಅಂತ ಕೇಳ್ತಾರೆ. ಸೊ ನಮಗೆ ಗೊತ್ತಿರೋ ಅಂತ ಫಸ್ಟ್ ಡೇಟಾ ಬರ್ಕೊಳ್ಳಿ, ನಮಗೆ ಗೊತ್ತಿರೋ ಈಕ್ವೇಷನ್ ಆಮೇಲೆ ಬರ್ಕೊಳ್ಳೋಣ. ವೆರಿ ಸಿಂಪಲ್ ಪ್ರಾಬ್ಲಮ್ ಇದು. ಸೊ ಇ ಎಮ್ ಎಫ್ 1 ಇಸ್ ಈಕ್ವಲ್ಸ್ ಟು 1.25 volt ಆ್ಯಂಡ್ ಬ್ಯಾಲೆನ್ಸಿಂಗ್ ಲೆಂತ್ ಫಾರ್ ದಟ್ ಈಸ್ 35 centimeter ಆ್ಯಂಡ್ ಇ ಎಮ್ ಎಫ್ ಆಫ್ ಸೆಕೆಂಡ್ ಸೆಲ್ ಈಸ್ ಆಸ್ಡ್ ಇನ್ ದ ಪ್ರಾಬ್ಲಮ್ ವೇರ್ ದ ಬ್ಯಾಲೆನ್ಸಿಂಗ್ ಲೆಂತ್ ಇಸ್ ಗಿವನ್ ಇಸ್ 63 centimeter. ಅಕಾರ್ಡಿಂಗ್ ಟು ಅಸ್ ದ ರೇಷಿಯೋ ಆಫ್ ಇ ಎಮ್ ಎಫ್ ಈಸ್ ಈಕ್ವಲ್ಸ್ ಟು ರೇಷಿಯೋ ಆಫ್ ಬ್ಯಾಲೆನ್ಸಿಂಗ್ ಲೆಂತ್ ಇನ್ ದ ಪೊಟೆನ್ಷಿಯೋಮೀಟರ್ ಅಂತ ನಮಗೆ ಗೊತ್ತಿದೆ. ಸೊ ದಟ್ ಈಸ್ ಇ ಟು ಬೈ ಇ ಒನ್ ಇಸ್ ಈಕ್ವಲ್ಸ್ ಟು ಎಲ್ ಟು ಬೈ ಎಲ್ ಒನ್ ಅಂತ ಗೊತ್ತಿದೆ. ಇ ಟು ನಮಗೆ ಬೇಕಾಗಿದೆ, ಎಲ್ ಟು ಬೈ ಎಲ್ ಒನ್ ಆ ಕಡೆ ಇನ್ ಟು ಇ ಒನ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಲ್ ಟು ಇಸ್ 63 centimeter ಆ್ಯಂಡ್ ಎಲ್ ಒನ್ ಇಸ್ 35 centimeter ಇನ್ ಟು ಇ ಒನ್ ಇಸ್ 1.25 volt. ಸೊ ಅಲ್ಲಿಗಿನ್ನ ಮಲ್ಟಿಪ್ಲೈ ಮಾಡೋದ 35 ones 35 ones 35, ಇನ್ನು 28 ಉಳಿತು. ಪಾಯಿಂಟ್ ಕೊಟ್ಟು 0 ಹಾಕ್ತಿದ್ರೆ 280 ಆಯಿತು, 35 8s 280 ಆಗುತ್ತೆ. ಸೊ ಅಲ್ಲಿಗೆ 1.8 into 2.1.25 ಅಂದರೆ 2.25 volt ಆಗುತ್ತೆ. ಸೊ ದಿಸ್ ಇಸ್ ದ ಇ ಎಮ್ ಎಫ್ ಆಫ್ ದ ಸೆಕೆಂಡ್ ಸೆಲ್. ಇಟ್ ಈಸ್ ವೆರಿ ಸಿಂಪಲ್, ತುಂಬ ಸಿಂಪಲ್ ಆಗಿದ್ದ ಸಾಲ್ವ್ ಮಾಡ್ಕೊಳ್ಬೋದು. ಸೊ ಅದೇ ಥರ ಲೆಟ್ ಮೀ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಹಾಗಾದರೆ ಮುಂದಿನ ಪ್ರಾಬ್ಲಮ್ಗೆ ಹೋಗೋಣ. ಇದನ್ನ ನೋಟ್ ಮಾಡ್ಕೊಳ್ಳಿ ಫಸ್ಟ್, ಪ್ರಾಬ್ಲಮ್ ನಂಬರ್ 14. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತೇನೆ. So I think you have noted this problem. So and let me move on to the next problem. Problem number 15. Okay, problem number 15 nodkona. So problem nalli yenide anta nodkolana adre.
So 100 milligram mass of nichrome is drawn into a wire of cross-sectional area 0.05 millimeter square. Calculate the resistance of the wire. Take the density of nichrome is 8.4 into 10 power 3 kg per meter cube, and resistivity of the material is 1.2 into 10 power minus 6 ohm meter. Notably, very simple formula. Now discuss madidividna. Resistance is directly proportional to resistivity when the length and the area of cross section will be common, means constant. So adhe formula na balustevelli, r is equals to rho into l divided by a formula na use maadkondo illi r na calculate maadteve. So nodi given data na first barkolana avaru enen kottidare anthe heli. So data ee tara ide. So the given data is mass of the wire is 100 milligram. Nodi 100 milligram na kg convert maadkoli SI unit ge. So 100 milligram, 100 divided by, so 10 to the power of 3 andre gram to kg, milli andre 10 to the power of matte adu 3 aagtade minus 3 aagtade, total eshtu aagtade 10 to the power of minus 6 aagtade, artha aagtade 100 into 10 to the power of minus 6 kg aagtade. Okay, so that is the mass. So I need to convert maadkonu. Similarly, area of cross section is 0.05 millimeter square. In the meter square markondre milli andre 10 to the power of minus 3 whole to the power of 2 andre 10 to the power of minus 6 alige 0.05 into 10 to the power of minus 6 meter square agutte area. So SI unit convert markonde. So similarly, the density na d enta barkoltini illi 8.4 into 10 power 3 kg per meter cube agutte, kg per meter cube. So that is the density. And resistivity of the wire is to andre resistivity is equals to 1.2 into 10 power minus 6 ohm meter is the resistivity. Okay, resistivity. So in a solve mind namage known formula, we know that. So r is equals to rho into l divided by a. So rho gotide avare kotidare, so resistivity. So area kotidare, length avaru kotilla, length calculate maadbeku. So length calculate maadbekadre we are having the formula volume is equals to length into area anta. So volume of the wire can be written as area into length anta barkondre bartade wire ge. So illi matha volume illa, volume ge namage mass divided by volume is equals to density anno formula idu. So aa formula first ee formula dalli substitute maadi, then volume length kandidiri, then namage resistance sigutte. So alige first density nodana. So therefore density is equals to, so mass by volume, or which we can write volume is equals to mass by density. Therefore volume is equals to mass est kotidare 100 into 10 power minus 6 kg divided by density est ide 8.4 into 10 power 3 kg. So in a solve maadidde adre namage volume ishtu barutte, volume is equals to 0.119 into 10 power minus 7 meter cube barutte. So that is the volume. Okay, volume. So alige now next kandidibekagiruvanta factor iga namage length. Okay, so length is equals to volume by area. So namage volume eshtu bandide 0.119 into 10 power minus 7 divided by, okay, area is to 0.05 into 10 power minus 6. So idannu minus 6 ke madodadre, so we are reducing minus 6 ke madadre illon zero haaki idanna minus 6 anta maarkonbidi. So alge 10 to the power of minus 6, 10 to the power of minus 6 get cancel. Length est agutte 0.238, neevu solve madidre 0.238 so meter bartade. That is the length. So iga namage volume sikkide, length sikkide, finally now resistance na calculate maadabodu formula idana haki. So therefore, so resistance is equals to rho into length divided by area. So rho is to 1.2 into 10 power minus 6, length is to 0.238 divided by what is the area, 0.05. So iga resistance, so 10 into 10 power minus 6,
10^-6 get cancelled. ಇದನ್ನು ನೀವು ಸಾಲ್ವ್ ಮಾಡಿದರೆ 5.71 ಓಮ್ಸ್ ಬರ್ತದೆ. ಸೊ ದ್ಯಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ದ ಗಿವನ್ ಮೆಟೀರಿಯಲ್. ಅರ್ಥ ಆಗ್ತಿದೆಯಾ? ಗೊತ್ತಾಗ ನಿಮಗೆ ವೆರಿ ಸಿಂಪಲ್ ಟೆಕ್ನಿಕ್. ಸೊ ಅವರು ಏರಿಯಾ ಕೊಟ್ಟಿದ್ದಾರೆ, ಸೊ ಮಾಸ್ ಕೊಟ್ಟಿದ್ದಾರೆ, ಡೆನ್ಸಿಟಿ ಅಂತ ಕೊಟ್ಟಿದ್ದಾರೆ ಅಂದರೆ ಅದರರ್ಥ ಏನೋ ಒಂದು ಕೊಟ್ಟಿಲ್ಲ ಅಂತೇಳಿ, ಏನೋ ಒಂದು ನಾವು ಕಂಡುಹಿಡಿಬೇಕು ಅಂತ. ದಿಸ್ ಇಸ್ ದ ಸೆಕೆಂಡ್ ಲೆವೆಲ್ ಪ್ರಾಬ್ಲಮ್ ದಟ್ ಈಸ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್. ಓಕೆ, ಸೊ ಅಲ್ಲಿಗೆ ನಾವು ನಮಗೆ ಮೆಟೀರಿಯಲ್ನಲ್ಲಿ ಇರ್ತಕ್ಕಂಥ 15 ನ್ಯೂಮರಿಕಲ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ವಿ ಹ್ಯಾವ್ ಆಲ್ಸೋ ಕಂಪ್ಲೀಟೆಡ್ ದ ಚಾಪ್ಟರ್ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ನ ಅಲ್ಲಿಗೆ ಕಂಪ್ಲೀಟ್ ಮಾಡಿದ್ದೇವೆ. ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ತುಂಬ ಪ್ರಮುಖವಾದ ಚಾಪ್ಟರ್ ಇದು. ಸುಮಾರು 13 ಮಾರ್ಕ್ಸ್ ಬರುವಂಥ ಚಾಪ್ಟರ್. ಈ ಚಾಪ್ಟರ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಡ್ರಿಫ್ಟ್ ವೆಲಾಸಿಟಿ ಆಗಿರ್ಬೋದು, ಡ್ರಿಫ್ಟ್ ಓಮ್ಸ್ಲ್ ಆಗಿರ್ಬೋದು, ಮೊಬಿಲಿಟಿ ಆಗಿರ್ಬೋದು, ಆಮೇಲೆ ರೆಸಿಸ್ಟರ್ಸ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಆಗಿರ್ಬೋದು, ಸೆಲ್ಸ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಆಗಿರ್ಬೋದು, ಆಮೇಲೆ ನಿಮ್ಮ ವೀಟ್ ಸ್ಟೋನ್ ಬ್ರಿಡ್ಜ್ ಆಗಿರ್ಬೋದು, ಕ್ರಿಚಾಫ್ಸ್ ಲಾಸ್ ಆಗಿರ್ಬೋದು, ಓಮ್ಸ್ ಲಾಸ್ ಆಗಿರ್ಬೋದು, ಸೊ ಇವೆಲ್ಲವೂ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ, ಇವೆಲ್ಲವೂ ತುಂಬ ಪ್ರಮುಖವಾದ ಕಾನ್ಸೆಪ್ಟ್ಗಳು ಎಕ್ಸಾಮ್ನಲ್ಲಿ ಕೇಳೋದಕ್ಕೆ. ಸೊ ಹಾಗಾಗಿ ಈ ಚಾಪ್ಟರ್ನ ನೆಗ್ಲೆಕ್ಟ್ ಮಾಡಬೇಡಿ, ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ನ ತೆಗೀರಿ. ಥ್ಯಾಂಕ್ ಯು.